ಡಿಲೀಟ್ ಮಾಡ್ಬಿಟ್ಟು ಅದಾದ ಸ್ವಲ್ಪ ಮರ್ಯಾದೆ ಇರೋದು ಹಾಕೊಂತೀವಿ. ಯಾಕೆ ಬೇಕು ಸುಮ್ಮನೆ ಜನ ಬೈತಾರೆ ಅಂತ ಅಂದ್ಬಿಟ್ಟು ಅಂಥ ಕಾಲಘಟ್ಟ ಹೆಂಗೆ ಬದುಕೋದು? ಇಂಥ ಒಂದು ಅದ್ಭುತವಾದಂಥ ಡೇಂಜರಸ್ ಪೀರಿಯಡಲ್ಲಿ ನಾವಿನ್ನೂ ಬದುಕಿದ್ದೀವಿ ಕಣಪ್ಪ. 60 ಕೂಡ ಪಾಪ ಇಂಥ ಡೈರೆಕ್ಟ್ರು ಧೈರ್ಯ ಮಾಡಿ ಮೇಕಪ್ ಹಾಕ್ಸಿ ಈ ಹುಡುಗಿ ಅಪಾಜಿ ಏನುತ್ತೆ ಕಾಲಕ್ಕೆ ಬೀಳುತ್ತೆ, ಆಮೇಲೆ ಬಂದು ನಾನು ಲವರ್ ಪಾತ್ರ ಮಾಡ್ತೀನಿ. ಏನು ಹೇಳೋಣ, ನಾನೊಳಗೆ ಗಣ್ಣು ನೋಡೋಕ್ಕೆಲ್ಲ ರೆಡಿ ಮಾಡಿದ್ದೆ. ಅಲ್ಲಿಂದನೇ ಕೂತ ನೋಡಿ ಮಳ್ಳ, ಅವ್ನು ಫುಲ್ ತಗ್ಲಾಕ್ಬಿಡೋಣ ಅಂತ ಫುಲ್ ಸ್ಕೆಚ್ ಹಾಕಿ ಮಾತುಕತೆ ಎಲ್ಲ ಒಳ್ಳೆ ಅಂತಕ್ಕೆ ಬಂದು ಮಿಸ್ ಆಗೋಯ್ತು. ಯಾರು ಹೇಳಲಿಲ್ಲ ಅವರು ಅಲ್ಲೇ ಟ್ರೈ ಮಾಡಿದ್ವಿ ನಾವು. ಮೇಡಮ್ಗಳು ಎಷ್ಟು ಮಾರ್ಕೆಟಿಂಗ್ ಮಾಡಿದ್ವಿ ಗೊತ್ತಾ? ಅದೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಆ ಟೈಪ್ ಮಾರ್ಕೆಟಿಂಗ್ ಮಾಡಿದ್ವಿ. ಇವ್ರಿಗೂ ಜಾಯಿಂಟ್ ಹಾಕ್ಸ್ಬಿಡೋಣ ಅಂತ ಆಗಲಿಲ್ಲ. ಯಾರಮ್ಮ ಇರೇ ಆಗ್ಲಿ, ಅವ್ರ ಗಂಡ ಒಳ್ಳೆಯವನು ರೀ. ಅವೆಲ್ಲ ಜಾಲಿ ತಗೋತಾರೆ ಸಿನಿಮಾದೊಳಗಡೆ. ಸಿನಿಮಾಲಿ ಮದುವೆ ಆಗಿ ಹೀರೋಯಿನ್ ಮದುವೆ ಆಗೋರು ಫಸ್ಟೇ ಎಲ್ಲ ರೆಡಿ ಆಗಿರ್ತಾರೆ ಮೈಂಡಲ್ಲಿ ಅಂತ, ಆಮೇಲೆ ಎಲ್ಲ ಎಲ್ಲ ಅರ್ಥ ಆಗುತ್ತೆ. ಸುಮ್ಮನೆ ರೀ, ಹಾಗೆ ಹಾಗೆ ಎಂಥ ಕಾಲಘಟ್ಟ ನೋಡಿ. ಐ ಆಮ್ ಸೋ ಹ್ಯಾಪಿ ನಿಮ್ಮನ್ನೆಲ್ಲ ನೋಡಿ. ನಾನು ಮಾತಾಡ್ಸಿದ ನಂಗೆ ಹೆಂಗಾಗೋಯ್ತು ಅಂದರೆ ದೇವರಾಣೆ ಹೇಳ್ತೀನಿ. ನಮ್ಮ ವೃತ್ತಿಗೆ ನಾನು ಬೇರೆ ಕಡೆ ನಾನು ಮಾತಾಡೋದಕ್ಕೂ ನನ್ನ ಈ ಕುಟುಂಬದಲ್ಲಿ ಮಾತಾಡೋಕ್ಕೂ ನನಗೆ ಸಿಕ್ಕೋ ಆನಂದ ಇದೆಯಲ್ಲ, ದೇವ್ರ ಸತ್ಯವಾಗಿ ಹೇಳ್ತೀನಿ. ಇವತ್ತೆಲ್ಲ ನನಗೆ ತುಂಬ ಖುಷಿ ಇರುತ್ತೆ. ನನಗೆ ಆಲ್ ಮೈ ಫ್ರೆಂಡ್ಸ್ ಅದ್ಭುತ ಫ್ರೆಂಡ್ಸ್ಗಳನ್ನೆಲ್ಲ ಮಾಡಿದ್ವಿ. ನೀವೆಲ್ಲ ನಿಮ್ಮದೇ ಆಶೀರ್ವಾದ, ನೀವೆಲ್ಲ ಹೆಮ್ಮೆ ಪಡಬೇಕು. ಏಯ್ ಜಗ್ಗೇಶ್ ಬಗ್ಗೆ ನಾನು ಒಂದಿನ ಬರ್ತಿದ್ದೆ, ಏಯ್ ಅವನ್ನ ನಾನು ಎತ್ತಿದ್ದೆ, ಅವ್ನು ಟಿ ವಿಲಿ ತೋರಿಸಿದ್ದೆ, ಹಿಂಗೆ ಹೇಳ್ಬೇಕು. ನಿಮ್ಮಿಂದ ನಮಗಾಗಿರೋದು ಇನ್ನೇನು ಪುಡುಗಾಸಿ ಅಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಯಾವುದು ಗುರು? ಅರಮನೆ ನಿನ್ಗೆ ಗೊತ್ತು ಆ ಸ್ಟೋರಿ ನೋಡಿ, ಹಳೆ ಜ್ಞಾಪಿಸ್ಬೋದು. ಟೈಮ್ ಇದೆಯಾ, ನೀವು ಕೇಳ್ತೀರಾ? ಹೊಟ್ಟೆ ಹಸಿವಿಲ್ಲ ತಾನೆ ಯಾರು? ಹಾಂ, ಕಂಟೆಂಟ್ಗಾ? ಟಿ ವಿ ಇರ್ತಕ್ಕಂತಾರಲ್ಲ ಆ ಟೈಪು, ಆ ಟಿ ವಿ ಅವ್ರು ಹಂಗೇನಪ್ಪ ಅದೇನೇನೋ ಹೇಳ್ಬಿಡ್ತಾರೆ, ಕಣ್ಣೀರು ಬಂದ್ಬಿಡುತ್ತಲ್ಲ ಟಾಂಟಣ. ಏಯ್ ತಗೋ ತಗೋ ತಗೋ, ಬೇಗ ತಗೋ, ಕಣ್ಣೀರು ಬರ್ತಾಯ್ತು, ಝೂಮ್ ಆಗ್ತಾರಲ್ಲ ಆ ಟೈಪು. ಆ ತಮ್ಮನೇಲ್ ಹಾಕಕ್ಕ? ಏ ನಮ್ಮ ತಾಯಣ್ಣ ನಂಗೆ ಗೊತ್ತಿರಲ್ಲ ಈ ತಮ್ಮನೇಲು ಬದನೇಕಾಯಿ ಅವೆಲ್ಲ ಯಾವುದು ಗೊತ್ತಿರಲ್ಲ ನನಗೆ. ನಾನು ಏನೋ ಬೇರೆ ಮಾತಾಡೋದಲ್ಲ, ಇದ್ಯಾಕೆ ಎಡ್ಡಿಂಗ್ ಹಿಂಗೆ ಹಾಕ್ಬಿಟ್ಟವ್ರಲ್ಲ, ತಪ್ಪಾಗೋಯ್ತಾ ಇದೇನೋ ನಾನು. ಆಮೇಲೆ ಏನೇ ಅವತ್ತೇನೋ ತಪ್ಪ ಮಾತಾಡ್ದ ನಾನು? ಇಲ್ಲ ಅಣ್ಣ, ಕರೆಕ್ಟಾಗಿ ಮಾತಾಡ್ದೆ. ಒಳಗೆ ತೆಗೆದ್ರೆ ನಾರ್ಮಲ್ ಇರ್ತದೆ, ಹೇಳೋದು ಏನೇನೋ ಹೇಳ್ಬಿಟ್ಟು ಅದೆಲ್ಲ ಮಾಡಬೇಡ್ರಪ್ಪ ದಯವಿಟ್ಟು, ತುಂಬ ಭಯ ಆಗುತ್ತೆ ನನಗೆ. ಅದಕ್ಕೆ ನಾನು ಇವಾಗ ಡಿಸೈಡ್ ಮಾಡಿದ್ದು ಹರೀಶ, ನಾನು ಯಾರು ಸಿಕ್ಕಿದ್ರು ಅಷ್ಟೇ ಎಲ್ಲ ಚೆನ್ನಾಗಿ ವಿಷಯ ಹೇಳ್ತೀನಿ ಮಾತ್ರ. ಹೌದಾ, ಆಯಿತು. ಪೋಲಿ ಹುಡುಗ ಅನ್ನೋ ಒಂದು ಚಿತ್ರ, ಆವಾಗ ನನಗೆ 20 ರೂಪಾಯಿ ಪರ್ ಡೇ ಪೆಟ್ರೋಲ್ಗೆ ಅಂತ ಖರ್ಚು ಕೊಡೋನು. ನನ್ನ ವೆಹಿಕಲ್ ಬಂದು ಲೂನಾ, ಆ ಸೈಕಲ್ ತುಳಿದಂಗೆ ತುಳಿಬೇಕದು. ಅದನ್ನು ನಾನು ನನ್ನ ಹೆಂಡ್ತಿಂಗ್ ಕರ್ಕೊಂಡೋಗಿ ಅದರಲ್ಲೇ ಕಾಲೇಜಿಗೆ ಬಿಟ್ಬತ್ತಾ ಇದ್ದೆ. ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ಲು, ಆ ತಿಮ್ಮಯ್ಯ ಸರ್ಕಲ್ ಅಂತ, ಅವ್ನು ಮೀಸೆ ತಿಮ್ಮಯ್ಯ ಅಂತ ಒಬ್ಬ ಇದ್ದ. ಏ ಮಗನೇ ಹೊಡಿತೀನಿ ಬುಟ್ಟಲ್ಲಿ ನಿನಗೆ ಇಷ್ಟಲ್ಲೇ ಅಂತ ಭಯ ಅವನು. ಯಾಕೆ ಗುರು ಅಂದ್ರೆ, ಏಯ್ ಹೋಗ ಟ್ರಾಫಿಕ್ ಬಿಡೋ ಟೈಮ್ ಸೈಕಲ್ ತುಳಿತಾ ಇದ್ದ, ಹಿಡಿದು ಓಡ್ರ ಪಕ್ಕಕ್ಕೆ ಅಂತ ಭಯ ಅವನು. ಪಾಪ ಅಲ್ಲೇ ಸತ್ತೋಗ್ಬಿಟ್ಟ ಅವನು. ಅಂಥ ಪೀರಿಯಡು ನನಗೆ ಭಯ. ಟೈಮ್ ಆಗೋಯ್ತು, ರವಿಚಂದ್ರ ನೀರು ಅವರು ಇವರು ಏನಪ್ಪ ಮಾಡೋದಂತ ಚೇಚ್ಕೊಂಡು ಹೋದೆ. ಹೋದ್ರೆ ಅವನು ಹೇಳಿದ ಅಡ್ರೆಸ್ ನಾನು ನೋಡ್ತೀನಿ, ಯಾವುದೋ ಲಾರಿ ರಿಪೇರಿ ಮಾಡೋ ಸೆಂಟ್ರಿಗೆ ಹೊರಟೋಯ್ತು ಅದು, ಪ್ಯಾಲೇಸಲ್ಲಿ ಊರಾಗಲಾಯ್ತಲ್ಲ. ಅವನು ನೋಡಿದೆ ಎಲ್ಲಿ ಎಲ್ಲಿ ಶೂಟಿಂಗ್ ಅವರೇ ಕಾಣ್ತಾ ಇಲ್ವಲ್ಲ ಅಂತ. ಈಚೆ ಬಂದು ಸಾರ್ ಅಂತ ಕೇಳೋದ್ರಲ್ಲಿದ್ದೆ. ಅವನು ಮರಾಠಿನಲ್ಲಿ ಹೇಳ್ದ, ನನ್ನ ಮಗನ ಹಾಕೊಂಡು ಕೆಡೂರು ಕೆಚ್ಚಿರೋ ಅವ್ನು ಹಾಕೊಂಡು ನಾನು ಆಯ್ಗೆ ಹೊಡ್ದಂಗೆ ರಾಡ್ಗಳಲ್ಲೆಲ್ಲ ಹೊಡಿತಾವ್ರೆ, ನಾನು ಸಾ ಸಾ ಸಾರ್ ಅಂತ ಇದ್ದೀನಿ. ಚಚ್ಚಿ ಕೆಡುಬಿಟ್ರು ನನ್ನ ಹಾಕ್ಕೊಂಡು, ತುಂಬ ಬೇಜಾರಾಗೋಯ್ತು. ಬಲರಾಮ್ ಅಂತ ಪಾಪ ಅವನು ಅಸೋಸಿಯೇಟ್ ಡೈರೆಕ್ಟರ್ ಇದ್ದ. ಆಮೇಲೆ ಎಲ್ಲ ಹತ್ಕೊಂಡು ಹೋದೆ. ಒಳ್ಳೆ ನನ್ನ ಹೆಂಡತಿ ಪಾಪ ಕೈಯಲ್ಲೇ ಮಾಡಿದ್ಲು ಇದು ಸ್ವೆಟ್ರು ನನ್ನ ಗಂಡನಿಗೆ ಅಂತ ಹೇಳಿ ಪಾಪ ಅವ್ನು ತಿಂಗಳಾನ್ಗಟ್ಟಲೆ ಮಾಡೋ ಹರಿದ್ಬಿಟ್ಟು ಎಳೆದ್ಬಿಟ್ಟಿದೆ ಎಲ್ಲ ಹರಿದೋಗ್ಬಿಟ್ಟಿತ್ತು. ಇದು ಬೇರೆ ಸಿಟ್ಟು, ಮಕಾಮೊತ್ತಿ ಎಲ್ಲ ಊದ್ಕೋಬಿಟ್ಟಿದೆ. ಆಮೇಲೆ ಸೆಟ್ಗೋಗಿ ಹೇಳಿದೆ, ಏನಾಯ್ತು ಏನಾಯ್ತು ಅಂತ. ಸಹ ನನ್ನ ಅಡ್ರೆಸ್ ಹುಡ್ಕೊಂಬಂದೆ, ಇವ್ರು ಯಾರೋ ಮನೆಯವರೆಲ್ಲ ಸೇರ್ಕೊ ಹೊಡೆದ್ಬಿಟ್ರು ಸರ್ ನನಗೆ ಅಂತ. ಎಲ್ಲರಿಗೂ ಸಿಟ್ಟು ಹತ್ಬಿಡ್ತು. 50-60 ಜನ ಮಿಲಿಟ್ರಿ ಥರ ಬಂದ್ರಪ್ಪ. ನಾನು ಯಾರು ಹೊಡೆದ ಅಂತ ಅವ್ನು ಹುಡುಕ್ತಾ ಇದ್ದೆ. ಎಲ್ಲೋ ಇದ್ದಲ್ಲ ಅಪ್ಪ ನಾನು ಹೊಡೆದು ಅಂತ. ದೇವರಾಣಿಗೆ ಅವ್ನು ಕಕ್ಸಲ್ಲಿ ಕೂತಿದ್ದ, ತೆಗೆದು ಎಳ್ಕೊಂಡು ರಪ 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 ಅಂತ ಹೊಡೆದು. ನಾನು ಯಾಕೆ ಹೊಡೆದೆ? ಅವನ ದೊಡ್ಡ ಪೊಲೀಸ್ ಗಲಾಟೆ ಅದು ಇಸು ಏನೇನೋ ಆಗೋಯ್ತು. ಆಮೇಲೆ ಪಂಚಾಯತಿ ಎಲ್ಲ ಚೈನ್ ಹಾಕೊಂಡು, ಯಾಕೆ ಸ್ವಾಮಿ ಒಬ್ಬ ಕಲಾವಿದನ ಹೊಡೆದ್ರಿ ನೀವನ್ನ? ಸರ್ ಇಲ್ಲ ಸರ್, ಮೊನ್ನೆ ನಮ್ಮ ಫ್ಯಾಮಿಲಿಲಿ ಹಸು ಕಳ್ತಾನ ಆಗೋಯ್ತು, ಆ ಕಳ್ಳ ಸೇಮ್ ಇವನಿದ್ದಂಗೆ ಇದ್ದ ಸರ್, ಅದಕ್ಕೆ ತಿರ್ಗಾ ಬಂದ್ಬಿಟ್ಟವನೆ ಕದಿಯಕ್ಕೆ ಅಂದ್ಬಿಟ್ಟು ಹೊಡೆದ್ಬಿಟ್ಟಿ ಸರ್. ನೋಡಿ ಇದು ಕಲಾವಿದರದು ಹ್ಯುಮಿಲೇಷನ್. ಅವೆಲ್ಲ ಅವತ್ತಿನ ಕಾಲದ ಪತ್ರಕರ್ತರು ನಿಮ್ಗೆ ಗೊತ್ತು, ನನಗಾದಂಥ ನೋವುಗಳಿಲ್ಲ. ಹಂಗೆ ಅಂತಂಥ ಅಪಮಾನಗಳು, ಅವಮಾನಗಳು, ಅಣಕಗಳು, ಅಸಹ್ಯಗಳು, ಇದ್ರ ಮೇಲೆ ನಾವು ಆ ಕೆಸರಲ್ಲಿ ತಾವರೆ ಉತ್ತರ ನಿಧಾನಕ್ಕೆ ಮೇಲೆ ಬಂದ್ವಿ. ಇದಕ್ಕೆ ಅಲ್ಟಿಮೇಟ್ ದ ಲಾಸ್ಟ್ ವರ್ಡ್ ತಾಳಿದವನು ಬಾಳಿಯಾನು. ತಾಳಿ, ಎಲ್ಲದರಲ್ಲೂ ತಾಳ್ತಾ ಇರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಒಂದು ದಿನವನ್ನು ಇಟ್ಟಿದ್ದಾನೆ. ಸುರೇಶ್ ನಿಮಗೆ ಅದ್ಭುತ ದಿನ ಇಟ್ಟಿದ್ದಾನೆ ರೀ. ಈ ಪಿಕ್ಚರ್ ಮ್ಯಾಸಿವಿಟಿ ಆಗುತ್ತೆ ರೀ.
ನನಗೆ 100% ಗೊತ್ತಿದೆ ಮ್ಯಾಸಿವ್ ಹಿಟ್ ಆಗುತ್ತೆ ಪಿಕ್ಚರ್ ಯಾಕಂದ್ರೆ ಇಟ್ಸ್ ಸಚ್ ಎ ವಂಡರ್ಫುಲ್ ಕಂಟೆಂಟ್ ಯಾರೇ ಸಿನಿಮಾ ನೋಡಿದ ಆ ಪಾತ್ರಗಳು ಎಲ್ಲವೂ ನಿಮ್ಮ ಮನೆಯ ಪಕ್ಕ ಎದುರುಗಡೆ ರೂಮ್ ಅಲ್ಲೋ ರೋಡ್ ಅಲ್ಲೋ ಸಿಕ್ಕೇ ಸಿಗ್ತಂತ ಬ್ಯೂಟಿಫುಲ್ ಸ್ಕ್ರಿಪ್ಟ್ ನಮ್ಮ ಡೈರೆಕ್ಟರ್ ಗಂತೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನನಗೆ ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸುರೇಶ್ ಪಾಪ ಕೈ ತುಂಬಾ ದುಡ್ಡು ಕೊಟ್ಟು ಕಾದ್ಕೊಂಡು ಈ ಪಿಕ್ಚರ್ ಮುಗಿಸಿದ್ದಾರೆ ಇವರೆಲ್ಲರಿಗೂ ಶುಭವಾಗಲಿ ನಾನು ನಂಬಿರೋ ರಾಯರಿಗೆ ನಾನು ಇಲ್ಲಿಂದನೇ ವಿನಂತಿ ಮಾಡ್ತೀನಿ ಶ್ರಮಪಟ್ಟವನಿಗೆ ಸುಖವನ್ನ ಕೊಡಿ ಕಷ್ಟಪಟ್ಟವನಿಗೆ ಜೀವನವನ್ನ ಕೊಡಿ ಈ ಒತ್ತಲವಡಿ ನನ್ನ ಮಕ್ಕಳನ್ನ ತುಳಿದು ಹಾಕಿ ಯಾರು ಶ್ರಮಪಟ್ಟು ಬಂದಿರ್ತಾನೆ ಮೇಲೆ ಅವನು ಬೆಟ್ಟದ ತುದಿ ಹತ್ತಬೇಕು ಒತ್ತಲಗಳೆಲ್ಲ ಮನೆಗೆ ಹೋಗಬೇಕು ಆತರ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲಾ ಯುವಕರು ಇದ್ದೀರಿ ನಿಮ್ಮೆಲ್ಲರಿಗೂ ಕನಸಿದೆ ಒಂದು ದಿನ ನಿಮ್ಮ ಕನಸು ನೆರವೇರುತ್ತೆ ಅಂದ್ರೆ ನಾನು ನಿಮಗೆಲ್ಲ ಒಂದು ನೀವು ಟಿವಿ ಓನರ್ ಆಗ್ತೀನಿ ಅಂತ ಅಪ್ಪಂಗೋದಿಲ್ಲ ಅಟ್ ಲೀಸ್ಟ್ ಒಂದು ಯೂಟ್ಯೂಬ್ ಅಲ್ಲಿ ಒಂಚೂರು ಥಂಬ್ನೇಲ್ ಹಾಕೊಂಡು ಅದೇ ವರ್ಕೌಟ್ ಮಾಡ್ಕೊಂಡು ಆ ಸ್ವಲ್ಪ ರೇಟ್ ಜಾಸ್ತಿ ಕೇಳೋ ಲೆವೆಲ್ಗೆ ಬರುತ್ತೆ ಯಾರ್ದಾದರೂ ಮಾಡಿ ನನ್ನ ಮಾತ್ರ ಕಾಲ್ ಹೇಳಬೇಡಪ್ಪ ಪ್ಲೀಸ್ ಅದೊಂದು ಏನಂತ ಹೌದಾ ಆಕೆ ಆಕೆ ಮಜಾ ಇರುತ್ತೆ ಮಜಾ ಇರುತ್ತೆ ಆವೆ ಅಮ್ಮ ನಾನು ಐ ಆಮ್ ವೆರಿ ಜಾಲಿ ಮ್ಯಾನ್ ನಾನು ಯಾರಾದರೂ ನಾನು ಅಣಗಿಸ್ಬಿಟ್ರೆ ಸೋಷಿಯಲ್ ಮೀಡಿಯಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಎಲ್ಲ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಇವೆಲ್ಲ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಯಾರಾದರೂ ಅಣಗಿಸ್ಬಿಟ್ರೆ ದಯಮಾಡಿ ಬೇಜಾರು ಮಾಡ್ಕೋಬೇಡಿ ನೀವೆಲ್ಲ ನಾನು ತುಂಬ ಜನ ನೋಡ್ತೀನಿ ಸಂಕಟ ಪಡ್ತಾರೆ ನಮ್ಮ ಕಲಾವಿದರು ಎಂತ ಮಾತನ್ಬಿಟ್ರು ಏನು ಅಂತ ಏನೇ ಮಾಡಿದ್ರು ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ ನಿಮ್ಮವರೆಗೂ ಬಂದು ಇವನು ಮಾತಾಡ್ಸೋಕ್ಕಾಗಲ್ಲ ಯಾವನ್ನಾದರೂ ಗಂಡಸಿದ್ರೆ ಎದುರುಗಡೆ ಬಂದು ಮಾತಾಡಿ ಏನೋ ಹಿಂಗೆ ಅಂದರೆ ಅವ್ರಿಗೆ ಅದ್ಭುತ ಉತ್ತರ ಕೊಡ್ಬೋದು ಅವು ಎಲ್ಲ ಕುಂತ್ಕೊಂಡು ಎರಡು ಅಕ್ಷರ ಹಾಕೋರು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಿ ಎಂಜಾಯ್ ಮಾಡಿ ನೀವು ಕರ್ತವ್ಯ ಚೆನ್ನಾಗಿ ಮಾಡ್ತಾರೆ ಚಪ್ಪಾಳೆ ಹೊಡೆಯೋಕೆ ಕೋಟ್ಯಾಂತರ ಜನ ಇದ್ದಾರೆ ಅಣಕ ಮಾಡೋಕ್ಕೆ ಕೆಲವರು ಇರಲೇಬೇಕು ಅವಾಗಲೇ ಅದು ಬ್ಯಾಲೆನ್ಸ್ ಆಗೋದು ದಿಸ್ ಇಸ್ ದಿ ರೂಲ್ ತುಂಬ ಚಪ್ಪಾಳೆ ಬರಬೇಕಾದ್ರೆ ಮಧ್ಯೆ ಒಂದು ಕರ್ಕಶವಾದ ಧ್ವನಿ ಬರುತ್ತೆ ಅಣಕ ಧ್ವನಿ ಅದೆಲ್ಲ ಇರಬೇಕು ಆ ಬದುಕೆ ಬ್ಯೂಟಿ ಆಗಿದೆ ಇಲ್ಲ ಅಂದ್ರೆ ನೀವು ದೇವರಾಗಿ ಹೋಗ್ತೀರಿ ನಾವೆಲ್ಲ ದೇವರಾಗ್ಬಿಡ್ತೀವಿ ನಮ್ಮನ್ನು ಅಣಗಿಸೋರು ಇದು ಮಾಡಿದವರು ಇದ್ದರೆ ದೇವರಾಗ್ಬಿಡ್ತೀವಿ ಶುಭವಾಗಲಿ ದಯಮಾಡಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಏ ಗುರು ಇನ್ನು 30ನೇ ತಾರೀಕು ಬತ್ತ ತಡಿಗುರು ವಾಸು ಸಾಕಾತಾಗಿದೆ ಪಿಕ್ಚರು ಡೋಂಟ್ ವರಿ ಐ ಆಮ್ ಎ ವೆರಿ ನ್ಯಾಚುರಲ್ ಹಳ್ಳಿಯವನು ನಾನು ಅದ್ಭುತ ಪಾತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳಬೇಕು ಅಂದರೆ ಕಾನ್ಸ್ಟಿಟ್ಯೂಷನ್ ಎಂಬತಕ್ಕಂಥ ಛತ್ರಿಯ ಅಡಿಯಲ್ಲಿ ಬದುಕವನು ಎಲ್ಲರೂ ಅಣ್ಣ ತಮ್ಮಂದಿರು ಬಂಧು ಬಾಂಧವರು ದಿಸ್ ದ ಒನ್ ವರ್ಡ್ ಇಸ್ ದ ಒನ್ಲಿ ಸಿಂಗಲ್ ವರ್ಡ್ ಕಾನ್ಸ್ಟಿಟ್ಯೂಷನ್ ಅಡಿ ಯಾವನು ಬದುಕ್ತಾನೆ ಅವನು ಭಾರತೀಯ ಅವನು ಅಣ್ಣ ತಮ್ಮ ಅವನು ಬಂಧು ಅವನು ಬಾಂಧವ ದಿಸ್ ಇಸ್ ದಿ ವಂಡರ್ಫುಲ್ ಮೆಸೇಜ್ ರಾಷ್ಟ್ರೀಯ ಮಟ್ಟದ ಮೆಸೇಜ್ ನಮ್ಮ ಡೈರೆಕ್ಟರ್ ಕೊಟ್ಟಿರೋದು ಇದೇ ಅದ್ಭುತ ಅವರು ಹೇಳಿರೋ ಶೈಲಿಗೆ ನಾನು ದ್ರೋಹ ಮಾಡಬಾರ್ದು ಯಾಕಂದರೆ ಪರದೆ ಮೇಲೆ ನೋಡಬೇಕು ಮನುಷ್ಯ ಛಾ ಶಿಕ್ಷಣ ಮಾಡಿದ್ದಾನೆ ಎಷ್ಟು ಕಲ್ಪನೆ ನನಗೆ ಆಶ್ಚರ್ಯ ರೀ ನಮ್ಮ ಡೈರೆಕ್ಟರ್ಗೆ ಹೆಂಗೆ ಬಂತು ಈ ತಾಟು ಅಂತ ಅವ್ರು ಒಳ್ಳೆಯದ ಹಾಂ ಏ ಗುರು ಬೇರೆಯವ್ರ ತುಂಟುತನಕ್ಕೂ ನನಗೂ ವ್ಯತ್ಯಾಸ ಇದೆ ಜನಕ್ಕೆ ಅಗಾಧವಾದ ಪ್ರೀತಿ ನನ್ನ ಮೇಲೆ ಇದೆ ನಾನು ಏನು ಹೇಳ್ತೀನಿ ಅದನ್ನು ಲವ್ ಮಾಡ್ತಾರೆ ನಾನು ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ ಹಾಂ ಏನು ಗುರು ಏ ಗುರು ಇವರು ಭಾಳ ಇದ್ದಾನೆ ಗುರು ನನ್ನ ಮನುಷ್ಯ ಅವನಿಗೆ ಇನ್ನೂ ಆಸೆ ತೀರಿಲ್ಲ ರೀ ನಾನು ಹೇಳ್ತೀನಿ ನೋಡ್ರಿ ಏನಿಲ್ಲ ಚೆನ್ನಾಗಿರಿಯಪ್ಪ ನೀವು ಅದ್ಭುತವಾದ ಸ್ಕ್ರಿಪ್ಟ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಹೃದಯ ತುಂಬಿ ಬಂತು ಏನು ಗುರು ಬೇರೆ ಆ ಕಡೆ ಉತ್ತರಕ್ಕೂ ಈ ಕಡೆ ಉತ್ತರಕ್ಕೂ ಇಲ್ಲ ಗುರು ನಮ್ದೇನಾದ ನೇರವಾದ ಉತ್ತರ ಸಿನಿಮಾ ಇಸ್ ಬ್ಯೂಟಿಫುಲ್ ಥ್ಯಾಂಕ್ ಯು